ಅದರ ಹಿಂದೊಂದು ಕಾರ್ಯವುಂಟು, ಕಾರಣವುಂಟು ಎನ್ನುವುದು ಸ್ಪಷ್ಟ. ಸರಿ, ಸಿದ್ಧಾಶ್ರಮದಲ್ಲಿದ್ದವ ನಾನು ಅಲ್ಲಿಂದ ಕಲೆ ಬಂದು ಬದರಿಕಾ ಕ್ಷೇತ್ರಕ್ಕೆ ಋಷಿಗಳು ಮಾಡುವ ಯಜ್ಞ ಸಜ್ಜ ಅದಕ್ಕೆ ಪೂರಕವಾಗಿ ನನ್ನ ಗಮನ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಆ ಋಷಿಗಳು ಮಾಡುತ್ತಾ ಇದ್ದ ಯಜ್ಞ ಸಜ್ಜಕ್ಕೆ ಭಂಗಕ್ಕಾಯಿತಯ್ಯ. ಪಾವಿತ್ರಿ ಯಜ್ಞ ಭಂಗಕ್ಕೆ ಯಾವಾದನ್ನು ಕಾರಣ, ಏನು ಕಾರಣ ಅಂತ ನೋಡಿದ್ರೆ ಅವರಾಡಿದ್ದಿಷ್ಟೇ. ಒಂದು ಹಕ್ಕಿ ಬಂದು ಯಜ್ಞಕ್ಕೆ ಬಿದ್ದು ಯಜ್ಞ ಹಾಳಾಗಿ ಹೋಯಿತು. ಇದರ ಮೂಲವನ್ನು ಕೇಳಿದ್ರೆ ಶಕುಂತನೆಂಬ ಮೂವರ ಅವನು ಈ ಬೇಟೆಯಾಡುವುದಕ್ಕೆ ಬಂದ, ಸ್ವೇಚ್ಛೆಯಿಂದಲೇ ಬೇಟೆಯಾಡಿದ. ತತ್ಪರಿಣಾಮವಾಗಿ ಅವನ ಬಲಪ್ರಯೋಗದಿಂದ ಸಿಕ್ಕಿದಂತಹ ಪಕ್ಷಿಗಳು ಯಜ್ಞಕುಂಡಕ್ಕೆ ಬಿದ್ದವು. ಹಾಗಿದ್ರೆ ಯಾಕೃತಿಯನ್ನು ಪರಿಪೂರ್ಣಬೇಕಾದ ವಾರಸ ಕಾಣುವ ತತ್ನವಾದಾಗ ಸುಸ್ಥಿರವಾದ ಸ್ಥಿತಿಗೆ ಒದಗಿಸಬೇಕಾದ ಅರಸ, ಅದರಲ್ಲಿಯೂ ರಾಮರಾಜ್ಯದ ಮಂಡ್ಯನಾದ ಅರಸ ತಪ್ಪಿ ನಡೆಯುತ್ತಾನೆ ಎಂದಾದ್ರೆ ಬಿಡಬಹುದೇ? ಇದರ ಎತ್ತ ಮಾಡುವುದಕ್ಕೆ ಬೇಕಾಗಿ ತಿಳಿದುಕೊಂಡೆ. ಯಾರು ಯಜ್ಞ ಭಂಗಕ್ಕೆ ಕಾರಣನೋ ಅಂತ ಅವರ ತಲೆಯನ್ನು ಇಂದಿಗೆ ಎಂಟು ದಿನದೊಳಗಾಗಿ ನನ್ನ ಪರಮ ಶಿಷ್ಯನಾದ ರಾಮನ ಕೈಯಿಂದ ಹೀಗೆ ಪ್ರತಿಜ್ಞೆ ಮಾಡಿದ್ದೇನೆ. ನೀನು ಪ್ರಭು ಆದೇಶವನ್ನು ಪಾಲಿಸುವವ, ಸಂದೇಶವನ್ನು ಕೊಡುವವ, ಹಾಗಾದ ಕಾರಣ ನನ್ನ ಶಿಷ್ಯನಾಗಿ ಗುರುವಾದ ನಾ ಮಾಡಿದ ಪ್ರತಿಜ್ಞೆಯನ್ನು ಎಷ್ಟು ದಿನದೊಳಗಾಗಿ ಶಕುಂತನ ಶಿರವನ್ನು ನೀನು ಪಾಲಿಸಬೇಕು. ಈ ಮಹಾ
ಸರಿ ಸರಿ.